ಪೊಲೀಸರ ವಿಚಾರಣೆಗೆ ಒಳಗಾದ ನಟ ಚಿಕ್ಕಣ್ಣ. ವಿಚಾರಣೆ ನಂತರ ಮಾಧ್ಯಮದ ಪ್ರಶ್ನೆ ಕೇಳಿಸಿಕೊಳ್ಳದೆ ಕಾಲ್ಕಿತ್ತ ನಟ. ಅವತ್ತು ನನ್ನನ್ನ ಊಟಕ್ಕೆ ಕರೆದಿದ್ರು ಅಂತ ಚಿಕ್ಕಣ್ಣ. ಚಿತ್ರದುರ್ಗ ಮೂಲದ ವ್ಯಕ್ತಿ ರೇಣುಕ ಸ್ವಾಮಿ ಎಂಬಾತನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ರವರನ್ನ ಇದೀಗ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ದರ್ಶನ್ ಸರ್ಕಲ್ ನಲ್ಲಿರುವಂತಹ ಎಲ್ಲಾ ಸ್ನೇಹಿತರನ್ನು ಸಹ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಎಸ್ಪೆಷಲಿ ಆ ದಿನ ಅವರನ್ನ ಯಾರ್ಯಾರು ಭೇಟಿಯಾಗಿದ್ರು ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಕನ್ಫರ್ಮೇಶನ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಆ ಘಟನೆಯಲ್ಲಿ ಅವರೂ ಕೂಡ ಶಾಮೀಲ್ ಆಗಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಖಾತ್ರಿ ಪಡಿಸ್ಕೊಳ್ತಾ ಇದ್ದಾರೆ. ಹಲವಾರು ಗಂಟೆಗಳ ಕಾಲ ನಟ ಚಿಕ್ಕಣ್ಣ ಅವರನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ನಟ ದರ್ಶನ್ ಸಿಲುಕಿಕೊಂಡಿರುವ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಚಿಕ್ಕಣ್ಣ ಅವರಿಗೂ ಕೂಡ ಪೊಲೀಸರು ಪ್ರಶ್ನೆ ಕೇಳಿದ್ದಾರೆ. ವಿಚಾರಣೆ ಮುಗಿದ ಬಳಿಕ ಪೊಲೀಸ್ ಠಾಣೆಯಿಂದ ಹೊರಬಂದಂತಹ ಚಿಕ್ಕಣ್ಣ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದರೆ ಮಾಧ್ಯಮದವರು ಒಂದೆರಡು ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಅವರು ಮಾತನ್ನ ನಿಲ್ಲಿಸಿ ಅಲ್ಲಿಂದ ಬಚಾವಾಗಿ ಓಡೋಗ್ಬಿಟ್ಟಿದ್ದಾರೆ ಅಥವಾ ಅಲ್ಲಿಂದ ತೆರಳಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪ್ರಮುಖ ಆರೋಪಿಯಾಗಿದ್ದು ಅವರ ಸ್ನೇಹಿತರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇಂದು ನಟ ಚಿಕ್ಕಣ್ಣ ಅವರನ್ನು ಸಹ ಪೊಲೀಸರು ಕರೆದುಕೊಂಡು ಹೋಗಿದ್ರು, ವಿಚಾರಣೆಯನ್ನ ನಡೆಸಿದ್ರು. ಹಲವಾರು ಗಂಟೆಗಳ ವಿಚಾರಣೆ ನಂತರ ಪೊಲೀಸ್ ಠಾಣೆಯಿಂದ ಹೊರಗಡೆ ಬಂದು ಚಿಕ್ಕಣ್ಣ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತೆ ನಾವು ಯಾವಾಗ್ಲೂ ಊಟಕ್ಕೆ ಸೇರ್ತಾ ಇದ್ವಿ, ಅದೇ ರೀತಿ ಅವತ್ತು ಕೂಡ ಊಟಕ್ಕೆ ಕರೆದಿದ್ರು, ನಾನು ಊಟಕ್ಕೆ ಹೋಗಿದ್ದೆ, ಅದ್ರ ಬಗ್ಗೆ ಕೇಳೋದಕ್ಕೆ ಅಂತಾನೆ ಪೊಲೀಸರು ಕರೆದಿದ್ರು, ಇನ್ನು ಪೊಲೀಸರ ವಿಚಾರಣೆಗೆ ನಾನು ಸಹಕರಿಸಿದ್ದೇನೆ ಅಂತ ಚಿಕ್ಕಣ್ಣ ಹೇಳಿದ್ದಾರೆ. ಅಂದು ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಚಿಕ್ಕಣ್ಣ ಉತ್ತರ ನೀಡಿಲ್ಲ. ಇದು ತನಿಖೆಯ ಹಂತದಲ್ಲಿ ಇರುವುದರಿಂದ ನಾನು ಇದರ ಬಗ್ಗೆ ಜಾಸ್ತಿ ಏನು ಹೇಳೋಕೆ ಆಗಲ್ಲ ಅಂತ ಅವರು ತಿಳಿಸಿದ್ರು. ಇನ್ನು ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಚಿಕ್ಕಣ್ಣ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ.